ದೇಶದ ಮೂಲೆ ಮೂಲೆಗಳಿಂದಲೂ ಇಂಥ ಸಂಭ್ರಮದ ಹರ್ ಘರ್ ತಿರಂಗ ಆಚರಣೆಯ ದೃಶ್ಯಗಳು ಬರ್ತಾ ಇದೆ. ನಾಡಿದ್ದಿನ ತನಕ ಈ ಅಭಿಯಾನ, ನಾಡಿದ್ದಿನ ತನಕ ಮನೆ ಮನೆಗಳ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಬಹುದು. ಮುಂಚೆ ಖಾದಿ ಮತ್ತು ರೇಷ್ಮೆಯಲ್ಲಿನ ಧ್ವಜವನ್ನು ಹಾರಾಡಿಸೋದಕ್ಕೆ ಮಾತ್ರ, ರಾಷ್ಟ್ರಧ್ವಜ ಖಾದಿ ಅಥವಾ ರೇಷ್ಮೆಯಲ್ಲಿ ಮಾತ್ರ ಇರಬೇಕು ಅಂತಿತ್ತು. ಈ ಅಭಿಯಾನದ ವ್ಯಾಪ್ತಿಯನ್ನು ನೋಡಿದ್ರೆ ಖಾದಿ ಮತ್ತು ರೇಷ್ಮೆ ಮಾತ್ರ ಇದ್ರೆ ನಡೆಯೋದಿಲ್ಲ, ಪಾಲಿಸ್ಟರ್ನಲ್ಲಿ ಧ್ವಜ ಮಾಡಬಹುದು ಅನ್ನುವ ತಿದ್ದುಪಡಿಯನ್ನು ಧ್ವಜ ಸಂಹಿತೆಗೆ ತರಲಾಗಿದೆ. ಅದರ ಜೊತೆಗೆ ಈ ಮುಂಚೆ ಸೂರ್ಯಾಸ್ತ ಶುರುವಾದ ನಂತರ, ಸೂರ್ಯೋದಯ ಆದ ನಂತರ ಧ್ವಜಾರೋಹಣ ಆಗಬೇಕು, ಸೂರ್ಯಾಸ್ತದ ವೇಳೆಗೆ ಧ್ವಜವನ್ನು ಅವರೋಹಣ ಮಾಡಿಡಬೇಕು ಅಂತ ಧ್ವಜ ಸಂಹಿತೆ ಇದ್ದದ್ದು. ಈಗ ರಾತ್ರಿಯಿಡೀ ಹರಿಸಬಹುದು ತಿದ್ದುಪಡಿಯಾದ ಧ್ವಜ ಸಂಹಿತೆಯಲ್ಲಿ. ಆದರೆ ಒಂದು ಮಾತು ನೆನಪಿನಲ್ಲಿಡಿ, 75ನೇ ಸ್ವಾತಂತ್ರ್ಯೋತ್ಸವ, ಹರ್ ಘರ್ ತಿರಂಗ ನಡೀತಾ ಇದೆ, ಧ್ವಜಾರೋಹಣ ಮಾಡಿದ್ವಿ, ಆಮೇಲೆ ಧ್ವಜನ ಮರೆತು ಬಿಟ್ವಿ, ಅದು ಕೊಳೆಯಾಯಿತು, ಹರಿದು ಹೋಯಿತು, ಇನ್ನೆಲ್ಲೋ ಬಿತ್ತು, ಆ ರೀತಿಯಾಗಿ ಆಗಬಾರದು. ಅದು ಧ್ವಜ ಸಂಹಿತೆಯ ಉಲ್ಲಂಘನೆ ಅನ್ನೋದು ಸೆಕೆಂಡರಿ, ಪ್ರೈಮರಿ ಏನು, ಮೊದಲನೇದಾಗಿ ಏನು, ಧ್ವಜಕ್ಕೆ ನಮ್ಮ ನಿರ್ಲಕ್ಷ್ಯದಿಂದ ತೋರಿಸಿದಂಥ, ನಿರ್ಲಕ್ಷ್ಯದಿಂದ ಮಾಡಿದ ಅವಮಾನ. ಧ್ವಜವನ್ನು ಗೌರವಪೂರ್ವಕವಾಗಿ ಕೆಳಕ್ಕಿಳಿಸಿದ ನಂತರ ಮಡಿಸುವುದಕ್ಕೆ ಒಂದು ವಿಧಾನ ಇದೆ, ಆ ವಿಧಾನದಲ್ಲಿ ಮಡಚಿ ರೆಸ್ಪೆಕ್ಟ್ಫುಲಿ ಒಂದು ಕವರ್ನಲ್ಲಿ ಹಾಕಿ ಬೀರುನಲ್ಲಿಡಿ. ಧ್ವಜ ಅಕಸ್ಮಾತ್ ಹರಿದು ಹೋಗಿದ್ದರೆ, ಸ್ವಚ್ಛಗೊಳಿಸಲಾಗದಷ್ಟು ಕೊಳೆಯಾಗಿದ್ದರೆ ಅದನ್ನು ಡಿಸ್ಪೋಸ್ ಮಾಡೋದಕ್ಕೊಂದು ಪ್ರಾಸೆಸ್ ಇದೆ. ಎಲ್ಲಂದ್ರಲ್ಲಿ ಹೇಗೆ ಬೇಕು ಹಾಗೆ ಎಸೆದು ಬಿಡೋದಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅದು ಕ್ರಿಮಿನಲ್ ಅಫೆನ್ಸ್ ಅನ್ನೋದು ಸೆಕೆಂಡರಿ, ಪ್ರಾಥಮಿಕ ಏನು, ಪ್ರೈಮರಿ ಏನು, ನಮ್ಮ ದೇಶಕ್ಕೆ ಆ ಮೂಲಕ ನಾವು ತೋರಿಸಿದ ಅಗೌರವ ಹಾಗ ಆಗದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಹೇಳ್ತಾ ಇದ್ದೆ ನಾನು, ದೇಶದಾದ್ಯಂತ ಹರ್ ಘರ್ ತಿರಂಗ ನಡೀತಾ ಇದೆ, ನಾಡಿದ್ದು ಆಗಸ್ಟ್ 15ರ ತನಕ ಇದು ನಡೆಯುತ್ತೆ. ಅನೇಕ ಊರುಗಳಿಂದ ಕೆಲವರು ಟೆರೆಸ್ ಮೇಲೆ ನಿಂತ್ಕೊಂಡು ಫೋಟೋ ತೆಗೆದು ಕಳಿಸಿದ್ದಾರೆ. ಎಲ್ಲಂದ್ರಲ್ಲಿ ಮನೆ ಮನೆಗಳ ಮೇಲೆ ರಾಷ್ಟ್ರಧ್ವಜ ಆರಾಧಿಸ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮನೆ ಮೇಲೆ ಧ್ವಜಾರೋಹಣವಾಗಿರುವ ದೃಶ್ಯ ನೋಡ್ತಾ ಇದ್ದೀವಿ. ಮಾಜಿ ಪ್ರಧಾನಿ ದೇವೇಗೌಡರು, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್, ಮತ್ತೊಬ್ಬ ಕೇಂದ್ರ ಸಚಿವ ಭಗವಂತ ಖೂಬ, ಹಲವು ಹಿರಿಯ ಮುಖಂಡರ ಮನೆಗಳ ಮೇಲೆ ರಾಷ್ಟ್ರಧ್ವಜಾರೋಹಣ ಆಗಿರುವಂತಹ ದೃಶ್ಯಗಳು ಬರ್ತಾ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮನೆ, ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಮನೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್, ಜಗ್ಗೇಶ್, ಸದಾನಂದ ಗೌಡರು, ಅನೇಕರು ಈ ಉತ್ಸಾಹದಲ್ಲಿ ಪಾಲ್ಗೊಂಡರು.
ನಟ ಸುದೀಪ್ ಮನೆ ಮೇಲೆ ಸುಮಲತಾ ಅಂಬರೀಶ್ ಅವರ ಮನೆ ಮೇಲೆ ತಾರಾ ಜಗ್ಗೇಶ್ ಮುಂತಾದವರ ಮನೆ ಮೇಲೆ ಕೂಡ ಇವತ್ತು ತ್ರಿವರ್ಣ ಧ್ವಜ ರಾಷ್ಟ್ರ ಧ್ವಜ ಹಾರಾಡ್ತಾ ಇತ್ತು ಇನ್ನು ಹುಬ್ಬಳ್ಳಿಯಲ್ಲಿ ಹರ್ ಘರ್ ತಿರಂಗಾ ಅಭಿಯಾನದ ಸಂಭ್ರಮ ದೃಶ್ಯಗಳನ್ನು ನೋಡ್ತಾ ಇದೆ ರಾಣಿ ಚನ್ನಮ್ಮ ವೃತ್ತದಲ್ಲಿ ಬೃಹತ್ ರಾಷ್ಟ್ರಧ್ವಜವನ್ನು ಹಾರಾಡಿಸಲಾಯಿತು ಎಬಿವಿಪಿಯಿಂದ ರಾಷ್ಟ್ರಧ್ವಜದ ಪ್ರದರ್ಶನ 600 ಮೀಟರ್ ಉದ್ದ ಇದೆ ಅದನ್ನು ಕೈಯಲ್ಲಿ ಹಿಡಿದು ಪ್ರದರ್ಶನ ಮಾಡಬೇಕು ಹಾರಿಸುವುದಕ್ಕಾಗೋದಿಲ್ಲ 600 ಮೀಟರ್ 500 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಸ್ವಾತಂತ್ರ್ಯೋತ್ಸವದ ನಡಿಗೆಯಲ್ಲಿ ಬಂತು ಈ ಧ್ವಜ ಹಿಡಿದು ಬಳ್ಳಾರಿ ಮೋತಿ ವೃತ್ತದಲ್ಲಿ ಅಮೃತ ಮಹೋತ್ಸವದ ಸಂಭ್ರಮ 12,000 ವಿದ್ಯಾರ್ಥಿಗಳು 150 ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ಬೃಹತ್ ಧ್ವಜವನ್ನ ಆರೋಹಣ ಮಾಡಿ ಶ್ರೀರಾಮುಲು ಅವರಿಂದ ಈ ಕಾರ್ಯಕ್ರಮದ ನೇತೃತ್ವ ಬಳ್ಳಾರಿಯ 4 ದಿಕ್ಕಿನಿಂದ ಜನ ಬಂದು ಸೇರಿದರು ಬೆಳಗಾವಿ ದೇಶದ ಅತಿ ಎತ್ತರದ ಧ್ವಜಸ್ತಂಭ ಇದೆ ಅಲ್ಲಿ ಧ್ವಜಾರೋಹಣ ನಡೆಯಿತು ಧ್ವಜಸ್ತಂಭಕ್ಕೆ ಶಾಸಕ ಬೆನಕೆ ಪೂಜೆ ಮಾಡಿದ್ರು ಕೋಟೆಕೆರೆ ಆವರಣದಲ್ಲಿ 110 ಮೀಟರ್ ಎತ್ತರದ ಧ್ವಜಸ್ತಂಭ ಇದೆ ಬಟನ್ ಒತ್ತುವ ಮೂಲಕ ಧ್ವಜಾರೋಹಣ ಮಾಡಿದ್ರು ಶಾಸಕ ಅನಿಲ್ ಬೆನಕೆ ವಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಘೋಷಣೆಗಳು ಕೇಳಿ ಬರ್ತಾ ಇತ್ತು ಸಾವಿರಾರು ಸಂಖ್ಯೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿದ್ರು ತುಮಕೂರು ವಾಕಥಾನ್ ಏರ್ಪಡಿಸಲಾಗಿದೆ ಮಕ್ಕಳು ಸಾರ್ವಜನಿಕರು ಧ್ವಜ ಹಿಡಿದು ಹೆಜ್ಜೆ ಹಾಕಿದ್ರು ಸಾವಿರಾರು ಜನ ಭಾಗಿಯಾಗಿದ್ರು ಗವರ್ನಮೆಂಟ್ ಕಾಲೇಜ್ ಗ್ರೌಂಡ್ ನಲ್ಲಿ ನಡೆದಂತ ಕಾರ್ಯಕ್ರಮ ಶಾಸಕ ಜ್ಯೋತಿ ಗಣೇಶ್ ಇದ್ದರು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ರಾಹುಲ್ ಕುಮಾರ್ ಸೇರಿದಂತೆ ಹಲವರು ಭಾಗಿ ರಾಮನಗರ ರಾಮನಗರದಲ್ಲಿ ವಿಶೇಷ ಅಂದ್ರೆ ವಿದೇಶಾಂಗ ಕೇಂದ್ರ ವಿದೇಶಾಂಗ ಸಚಿವ ಜೈಶಂಕರ್ ಅವರ ರಾಮನಗರದ ಕಾರ್ಯಕ್ರಮದಲ್ಲಿ ಭಾಗಿ ಕೇಂದ್ರ ಸಚಿವ ಜೈಶಂಕರ್ರಿಗೆ ಅದ್ದೂರಿ ಸ್ವಾಗತ ಕೋರಿದ್ರು ಕಾರ್ಯಕರ್ತರು ಆರೋಹಳ್ಳಿ ಪಟ್ಟಣದ ಹೂಮಳೆ ಸುರಿಸಿ ಸ್ವಾಗತ ಕೋರಲಾಯಿತು ರಾಮನಗರ ಜಿಲ್ಲೆ ಕನಕಪುರ ತಾಲ್ಲೂಕಿನ ಆರೋಹಳ್ಳಿ ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಕೇಂದ್ರ ವಿದೇಶಾಂಗ ಸಚಿವ ಜೈಶಂಕರ್ ಪಾಲ್ಗೊಂಡರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.